ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಅಕ್ರಮವಾಗಿ ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೆದಿದ್ದ ವ್ಯಕ್ತಿಯ ಬಂಧನ. ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಸಿದ್ದಾಪುರದಲ್ಲಿ ಒಂದು ಘಟನೆ ನಡೆದಿದೆ. ಡೋಂಗ್ರಿ ಸಾಬ್ ಅರಮನೆ ಎಂಬ ವ್ಯಕ್ತಿ ತನ್ನ 1 ಎಕರೆ ಪ್ರದೇಶದ ಕಬ್ಬಿನ ಗದ್ದೆಯಲ್ಲಿ ಈ ಒಂದು ಗಾಂಜಾವನ್ನು ಬೆಳೆದಿದ್ದಾನೆ ಅಂತ ತಿಳಿದು ಬಂದಿದೆ. ಸಿಪಿಐ ಎಸ್ಎಸ್ ಕಮತಿಗೆ ಅವರ ನೇತೃತ್ವದಲ್ಲಿ ತಂಡ ದಾಳಿಯನ್ನು ಮಾಡಿ 198 ಕಿಲೋ ತೂಕದ ಸುಮಾರು 15,12,100 ರೂಪಾಯಿ ಮೌಲ್ಯದ ಮಾದಕ ಪದಾರ್ಥವನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಪಾಂಡುರಂಗಯ್ಯ, ಪಿಎಸ್ಐ ಕೆಟಿ ಮಾನೆ, ಪೇದೆ ಆನಂದ ತೆಲಿ ನೇತೃತ್ವದಲ್ಲಿ ತಂಡ ಸೋಮವಾರ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸ್ಥಾನಿಕ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಬೆಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ. ಸಿದ್ದಾಪುರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಡೊಂಗ್ರಿ ಸಾಬ್ ಬಾಬಾ ಸಾಬ್ ಅರಮನೆ ಅಂತೇಳಿ ಅವರ ಹೊಲದಲ್ಲಿ ಸುಮಾರು 1 ಎಕರೆ ಕಬ್ಬಿನ ಗದ್ದೆ ಇದೆ. ಆ ಕಬ್ಬಿನ ಗದ್ದೆಯಲ್ಲಿ 1 ಕ್ವಿಂಟಲ್ 98 ಕೆಜಿ ಸುಮಾರು ಬೆಳೆದಂಥ ಗಾಂಜಾ ಮತ್ತು 1.9 ಕೆಜಿಯಷ್ಟು ಒಣಗಿಸಿದಂಥ ಗಾಂಜಾ ಒಟ್ಟು ಸೇರಿ 1 ಕ್ವಿಂಟಲ್ 98 ಕೆಜಿ ಆಗ್ತದೆ. ಇಷ್ಟನ್ನು ನಮ್ಮ ಇನ್ಸ್ಪೆಕ್ಟ್ರು ಕಮತಿಗೆ ಅವ್ರ ನೇತೃತ್ವದಲ್ಲಿ ಅವರ ಸಿಬ್ಬಂದಿ ಅವರೆಲ್ಲ ರಾತ್ರಿ ನಿನ್ನೆ ಮಾಹಿತಿ ಸಂಗ್ರಹಣೆ ಮಾಡಿ ಇಲ್ಲಿ ಬಂದು ದಾಳಿ ಮಾಡಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಆರೋಪಿತನ ಸಹ ದಸ್ತಗಿರಿ ತಗೊಂಡಿದ್ದಾರೆ. ಈ ಕುರಿತಂತೆ ಎಲ್ಲ ನಮ್ಮ ಮೇಲಧಿಕಾರಿಗಳು, ನಮ್ಮ ನೆಚ್ಚಿನ ಎಸ್ ಪಿ ಸಾಹೇಬರು ಎಲ್ಲರೂ ಕಮತಿಗೆ ಮತ್ತು ನಮ್ಮ ಬೀಳಗಿ ಠಾಣಾ ಸಿಬ್ಬಂದಿಯವರ ಕಾರ್ಯವೈಖರಿಯನ್ನು ಪ್ರಶಂಸೆ ಮಾಡಿದ್ದಾರೆ. ಈ ಕುರಿತಂತೆ ಇನ್ನೂ ಆರೋಪಿ ಹೊಂದಿರಬಹುದಾದಂಥ ಸಂಪರ್ಕಗಳು ಈ ಗಾಂಜಾ ಮಾರಾಟ ಮಾಡ್ತಿರ್ಬೋದು ಅಥವಾ ಅವನ ಬಳಕೆಗೂ ಯಾವ ಉದ್ದೇಶಕ್ಕೋ ಏನೋದ್ರ ಬಗ್ಗೆ ತನಿಖೆ ಹಂತದಲ್ಲಿ ನಾವು ಅದನ್ನು ಭೇದಿಸ್ತೀವಿ ಅಂತೇಳಿ ಈ ಮೂಲಕ ತಮಗೆ ಸದ್ಯಕ್ಕೆ ಎಲ್ಲಾದರೂ ಇಲ್ಲಿ ಲೋಕಲ್ ಎಲ್ಲರೂ ಮಾರಾಟ ಮಾಡುವಂಥದ್ದು ಏನು ಗೊತ್ತಾಗಿದೆ ಅಂತ ಇಲ್ಲಿವರೆಗೆ ಯಾವುದು ಮಾರಾಟ ಮಾಡಿದ್ದು ಗೊತ್ತಾಗಿದ್ದಿಲ್ಲ. ಇನ್ನು ಆರೋಪಿ ವಿಚಾರಣೆ ಅವರು ಕಾಲ್ ಡೀಟೇಲ್ಸು CDR ಅವೆಲ್ಲ ಮಾಹಿತಿ ಮುಖಾಂತರ ನಾವು ಸಂಗ್ರಹಣೆ ಮಾಡಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ಇದನ್ನು ಬಿತ್ತನೆ ಮಾಡಿದ್ರು. 1 ಎಕರೆ, ಇದು 1 ಎಕರೆ ನಿಮ್ಮ ಮುಂದೆ ಇದೆಯಲ್ಲ? ಇಲ್ಲ, ಇಷ್ಟು ಬಿಟ್ಟು ಹೊರತುಪಡಿಸಿ ಬೇರೆ ಇಲ್ಲ. ಅವನಿಗಿರೋದು ಜಮೀನು ಭಾಳ ಅಂದ್ರೆ 1-2 ಎಕರೆ ಚಿಲ್ಲರ್ ಇರ್ಬೋದು. ಅದು ಬೇರೆ ಬೇರೆ ಕಡೆ 10 ಗುಂಟೆ ಮನೆ 10 ಗುಂಟೆ ಸ್ಥಳದಲ್ಲಿದೆ. ಇಲ್ಲೊಂದು ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಇಲ್ಲೊಂದೇ ಗಾಂಜಾ ಬೆಳೆದಂಥ ಮಾಹಿತಿ ಇತ್ತು. ಇದನ್ನು ಸಮರ್ಪಕವಾಗಿ ಮಾಹಿತಿ ಸಂಗ್ರಹಣೆ ಮಾಡಿ ದಾಳಿ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ.